ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದ್ಸಲ ಗಮನಿಸ್ಕೊಳ್ಳೋದಾದ್ರೆ, ನೋಡಿ, ವೃಷಭ ರಾಶಿಯಲ್ಲಿ ಕುಜ ಗುರು ಯುತಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ಕರ್ಕಟಕ ರಾಶಿಯಲ್ಲಿ ರವಿ, ಬುಧ ಹಾಗೂ ಶುಕ್ರರಿದ್ದಾರಲ್ಲಿ ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ತಡವಾಗಿ. ಮತ್ತು ಅಲ್ಲಿ ಸಿಂಹರಾಶಿಯಲ್ಲಿ ಮಾಂದಿ ಉದಯಾಗಿದೆ ಈ ದಿವಸ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಚಂದ್ರ ಈ ದಿವಸ ಇರತಕ್ಕಂಥದ್ದು ಧನುಸ್ಸು ರಾಶಿಯಲ್ಲಿ. ಇನ್ನು ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ, ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಭಾಗ್ಯಸ್ಥಾನದಲ್ಲಿ ಇರೋದು ತುಂಬ ಒಳ್ಳೆಯದು. ಬಂಧುಗಳೇ ಈ ದಿವಸ ನಿಮ್ಮ ಪಾಲಿಗೆ ದೈವದ ರೀತಿಯಲ್ಲಿ ಸಹಾಯ ಮಾಡ್ತಾರೆ. ದೇವ್ರ ಹಾಗೆ ಬನ್ನಪ್ಪ ಅಂತೀವಲ್ಲ, ಆ ರೀತಿಯ ಒಂದು ಸಹಕಾರ ಉಂಟಾಗುತ್ತೆ. ಬಂಧು ಮಿತ್ರರ ಸಹಾಯ ಅಂಥದ್ದು ರೀತಿಯಲ್ಲಿ ಇರ್ತದೆ. ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಕೂಡ ಇದೆ. ಒಳ್ಳೆಯ ಉತ್ತಮ ಕಾರ್ಯಗಳಲ್ಲಿ ಯಾವುದು ನಿಮಗೆ ಸಮಾಧಾನ ತಂದುಕೊಡುತ್ತೋ ಅಂತಹ ಕೆಲಸಗಳಲ್ಲಿ ನೀವು ಭಾಗಿಯಾಗ್ತಕ್ಕಂಥ ಲಕ್ಷಣ ಇದೆ. ಚೆನ್ನಾಗಿದೆ, ಕೆಲಸದಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ನಿಮಗೆ ಬುಧನ ಪರಿವರ್ತನೆ, ವಸ್ತುತಃ ಆತ ನಿಮಗೆ ವಿರೋಧಿ, ನಿಮ್ಮ ರಾಶಿಗೆ ಬುಧನಿಗೆ ಆಗಲ್ಲ, ಸಹೋದರ ಅಧಿಪತಿಯವನು, ಷಷ್ಠಾಧಿಪತಿಯವನು, ಆತ ಪಂಚಮಕ್ಕೆ ಹೋಗ್ತಾನೆ. ಅದು ಆದರೆ ಬುದ್ಧಿಬಲ ಚೆನ್ನಾಗಿದೆ, ಬುದ್ಧಿ ಚುರುಕಾಗುತ್ತೆ. ನಾಳೆಯಿಂದ ನಿಮ್ಮ ಆಲೋಚನಾ ಶಕ್ತಿ ಬದಲಾಗುತ್ತೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಓ, ಅದು ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಉಂಟಾಗಬೇಕು ಅಂತ. ಆ ರೀತಿಯ ಒಂದು ಲಕ್ಷಣ ಇದೆ. ಹೀಗಾಗಿ ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಅಲ್ಲಿ ಮಾಂದಿ ಉದಿಯಾಗಿರೋದ್ರಿಂದ ಪಂಚಮದಲ್ಲಿ ಈಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ತುಂಬ ಸಹಕಾರವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸ್ವಲ್ಪ ಮಾನಸಿಕ ಖಿನ್ನತೆ ಇದೆ, ಅಸಮಾಧಾನ ಉಂಟಾಗುತ್ತೆ. ಜೊತೆಗೆ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಮಾಂದಿ ಉದಿಯಾದರೆ ಪ್ರಯಾಣಕ್ಕೆ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಪ್ರಯಾಣದಲ್ಲಿ ಸ್ವಲ್ಪ ತೊಡರು, ವಿಘ್ನಗಳು, ರಸ್ತೆಯಲ್ಲಿ ಗಲಾಟೆ, ಈ ಥರದ್ದೆಲ್ಲ ಶುರುವಾಗೋ ಸಾಧ್ಯತೆ ಇದೆ. ಸಮಾಧಾನ ಇರಲಿ, ನೀವು ಕೂಡ ಈಶ್ವರ ಪ್ರಾರ್ಥನೆ ಮಾಡಿ. ನಿಮಗೆ ಬುಧ ಚತುರ್ಥಕ್ಕೆ ಹೋಗ್ತಾನೆ, ಹೀಗಾಗಿ ಗೃಹ ಸೌಖ್ಯ, ನಿವೇಶನ ಅಥವಾ ಬಂಧು ಮಿತ್ರರ ಸಹಾಯ ಇತ್ಯಾದಿಗಳ ಅನುಕೂಲ ಸೂಚನೆ ಸಿಗುತ್ತೆ. ಓ, ಅವ್ರು ಸಹಾಯ ಮಾಡ್ತಾರೆ ಅನ್ನುವಂಥ ಸುಳಿವು ನಿಮಗೆ ಸಿಗ್ತಕ್ಕಂಥ ಸಾಧ್ಯತೆ ಖಂಡಿತ. ಪ್ರಾರ್ಥನೆಗೆ ಈಶ್ವರನ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ, ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಸಪ್ತಮದಲ್ಲಿದ್ದಾನೆ, ಸಂಗಾತಿಯ ಸಹಕಾರ, ಸಂಗಾತಿಯಿಂದ ಲಾಭ, ಒಳ್ಳೆಯ ಮಾತಾಡಿದ್ರೆ ಸಾಕು ಅಷ್ಟು, ಒಳ್ಳೆಯ ಅಡುಗೆ ಮಾಡಿ ಬಡಿಸಿದ್ರೆ ಸಾಕು ಅಷ್ಟರ ಮಟ್ಟಿಗೆ, ಅದೇ ಸಮಾಧಾನ, ಅದೇ ಲಾಭ, ಆ ರೀತಿಯ ಅನುಕೂಲಗಳು ಖಂಡಿತ ಇವೆ. ಹಣಕಾಸಿನ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಸ್ವಲ್ಪ ಸಹೋದರರಲ್ಲಿ ಮನಸ್ತಾಪ ಉಂಟಾಗೋ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರವಾಗಿರಿ. ಬುಧನ ಪರಿವರ್ತನೆ ಬೇರೆ ಇದೆ, ತೃತೀಯಕ್ಕೆ ಹೋಗ್ತಾನೆ ಚತುರ್ಥಾಧಿಪತಿ, ಸಹೋದರ ಸಹಕಾರ ನಂತರದಲ್ಲಿ. ನಾಳೆಯಿಂದ ಆದರೂ ಶುಭ ಫಲವನ್ನು ಕಾಣ್ತೀರ. ಈ ದಿವಸದ ಮಟ್ಟಿಗೆ ನೀವು ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಷಷ್ಠದಲ್ಲಿದ್ದಾನೆ, ಸಾಲಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಒಳ್ಳೆಯದಕ್ಕೆ ಸಾಲ ಮಾಡೋದು ಅದೇನಾಗುತ್ತೆ, ಅದು ನಿಮ್ಗೆ ಹೊರೆ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಅಂಥದ್ದು ಒಂದು ಲಕ್ಷಣ ಇದೆ. ಇನ್ನು ಈ ದಿವಸ ದ್ವಿತೀಯದಲ್ಲಿ ಮಾಂದಿ ಇದ್ದರೆ ಅದು ಹಣ ಕಳ್ಕೊಳ್ಳೋ ಸಾಧ್ಯತೆ, ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾರ್ಥಿಗಳಿಗೆ ಕಂಟಕ, ತೊಡಕನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ವೀಕ್ ಆಗಿದೆ. ಈ ತಡರಾತ್ರಿ ನಂತರದಲ್ಲಿ, ಅಂದರೆ ಸಂಜೆ ವೇಳೆಗೆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ನಾಳೆ ತುಂಬ ಚೆನ್ನಾಗಿರ್ತದೆ, ಮಾತು ಇತ್ಯಾದಿ ಸೌಕರ್ಯಗಳು ಚೆನ್ನಾಗಿರುತ್ತೆ. ಈ ದಿವಸದ ಮಟ್ಟಿಗೆ ನೀವು ಗಣಪತಿಯ ಸನ್ನಿಧಾನಕ್ಕೆ ಒಂದು ಪಂಚಾಮೃತ ಸೇವೆ, ಪಂಚಾಮೃತ ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಸ್ವಲ್ಪ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಇದರ ಹೊರತಾಗಿ ಬುದ್ಧಿವಂತಿಕೆ ತುಂಬ ಚೆನ್ನಾಗಿದೆ, ಬುಧ ಒಂದು ಸೇರ್ಪಡೆ ಆಗ್ತಾನೆ, ಹೀಗಾಗಿ ಹಣಕಾಸಿನ ಒಂದು ಸೂಚನೆ ಸಿಗುತ್ತೆ, ಹಣ ಸಿಗುವಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಜೊತೆಗೆ ಕುಟುಂಬ ಸಹಕಾರ ಸಿಗ್ತಕ್ಕಂತಹ ಸಾಧ್ಯತೆ, ಸಪೋರ್ಟ್ ಅದು ಉಂಟಾಗುತ್ತೆ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ಆದಿತ್ಯ ಹೃದಯವನ್ನೇ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಬಹಳ ಒಳ್ಳೆಯದು. ಕನ್ಯಾರಾಶಿಯವರಿಗೆ ದಿವಸ ಕಣ್ಣಿನ ಬಾಧೆ ನಿಮಗೂ ಕೂಡ ಸ್ವಲ್ಪ ಹುಷಾರು, ಎಡಗಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ.
ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ, ಡೈರಿ ಪ್ರಾಡಕ್ಟ್ ಅದು ಹೋಟೆಲ್ ಇಂಡಸ್ಟ್ರಿಯಿಂದ ಹಿಡಿದು ಎಲ್ಲ ಕಡೆಗೆ ಹಬ್ಬಿರ್ತಕ್ಕಂಥದ್ದು, ಆ ಫುಡ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಬಂಧು ಮಿತ್ರರ ಸಹಾಯ, ತುಂಬ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಅಥವಾ ಅವ್ರಿಗೆ ಸಹಕಾರ ಸಿಗುತ್ತೆ, ಅದು ನಿಮಗೆ ಮಹಾ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಕಣ್ಣಿನ ಬಾಧೆಯ ನಿವಾರಣೆಗೆ ನೀವು ಕೂಡ ಆದಿತ್ಯ ಹೃದಯವನ್ನೇ ಕೇಳಿಸ್ಕೊಳ್ಬಹುದು, ಹೇಳ್ಕೊಳ್ಬಹುದು, ಅದು ತುಂಬ ಒಳ್ಳೆಯದು. ಈ ನೋಡಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಕುಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.